हाय फ्रेंड्स, गुड इवनिंग, वेलकम टू विश्रुत क्रिएटिव्स। इवत्तिन वीडियो ओल्ड सारी लंगवन्न यहाँ रीति कटिंग अंत तोरिस्तीनि। इदु सारी, इदक्के 4 मीटर्स लाइनिंग अन्न तगोंडिदीनि। मोदलिगे लाइनिंग अन्न कट माड्कोंडु नंतर नावु मेन क्लॉथ अन्न कट माड्कोळ्ळोण। क्लॉथ अन्न बाडी पार्ट कट माड्कोळ्ळोदक्के नालक फोल्ड अल्लि हाक्कोंडिदीनि। मोदलिगे केळगडे मार्जिन अन्न मार्क माड्कोळ्ळि। मार्क माड्कोंडु लेंथ 12 इंचु, मेले मार्जिन अर्ध इंचु मार्क अन्न हाकि इदन्न कूड स्ट्रेट आगि ओंदु लैन अन्न हाक्कोळ्ळि। शोल्डर्स 5 वरे इड्ता इदीनि, आर्म होल 5 वरे। ಎದೆ ಸುತ್ತಳತೆ 34, ನಾಲ್ಕನೇ ಭಾಗ ಅಂದ್ರೆ 8 ವರೆ, 8 ವರೆಗೆ ಮಾರ್ಕ್ ಹಾಕೊಳ್ಳಿ। ಇದು 30 ಇಂಚ್ ಇದೆ ಸೊಂಟದ ಸುತ್ತಳತೆ, 7 ವರೆಗೆ ಮಾರ್ಕ್ ಅನ್ನು ಹಾಕೊಳ್ಳಿ। ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನು ಹಾಕಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ। ಹಾರ್ಮೋಲ್ ಅಲ್ಲಿ 1.5 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ರೌಂಡ್ ಶೇಪ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ। ಅರ್ಧ ಇಂಚ್ ಒಳಗಡೆಗೆ ಫ್ರಂಟ್ ಪಾರ್ಟ್ ಗೆ ಮಾರ್ಕ್ ಅನ್ನು ಹಾಕ್ಕೊಳ್ಳಿ। ಶೋಲ್ಡರ್ಸ್ ಗೆ 3.5 ಇಂಚ್ ಬಿಟ್ಟು ನೆಕ್ ಲೆಂತ್ 5 ಇಂಚಸ್ ಗೆ ಮಾರ್ಕ್ ಮಾಡ್ಕೊಳ್ಳಿ। ನೆಕ್ ಅನ್ನು ಡ್ರಾ ಮಾಡ್ಕೊಳ್ಳಿ। ಹೀಗೆ ಮಾರ್ಕ್ ಮಾಡ್ಕೊಂಡ್ರೆ ಇದು ಕಂಪ್ಲೀಟ್ ಆಯ್ತು। ನೆಕ್ ನಾನು ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಒಂದೇ ಇಟ್ಕೊಂತಾ ಇದೀನಿ, ಸೋ ಒಂದೇ ಸಲ ಕಟ್ ಮಾಡ್ಕೊಳ್ಳಿ। ಹಾರ್ಮೋಲ್ ಅಲ್ಲಿ ಬ್ಯಾಕ್ ಮಾರ್ಕಿಂಗ್ ನ ಕಟ್ ಮಾಡ್ಕೊಳ್ಳಿ। ಇದರಲ್ಲಿ ಫ್ರಂಟ್ ಪಾರ್ಟ್ ಅನ್ನು ಕಟ್ ಮಾಡ್ಕೊಳ್ಳೋಣ। ಬ್ಯಾಕ್ ಪಾರ್ಟ್ ಸೈಡ್ ಗೆ ಇಟ್ಕೊಂಡು ಫ್ರಂಟ್ ಶೇಪ್ ಅನ್ನು ಕಟ್ ಮಾಡ್ಕೊಳ್ಳಿ। ಕಟ್ ಮಾಡ್ಕೊಂಡ್ರೆ ಬಾಡಿ ಪಾರ್ಟ್ ಕಂಪ್ಲೀಟ್ ಆಗುತ್ತೆ। ಇದಕ್ಕೆ ಮೇನ್ ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳೋಣ। ಬಾಡಿ ಪಾರ್ಟ್ ಕಟ್ ಮಾಡ್ಕೊಳ್ಳುವಾಗ ಈ ರೀತಿ ಫ್ಲವರ್ಸ್ ಇದೆಯಲ್ವಾ, ಇದು ಮೇಲೆಯಿಂದ ಕೆಳಗಡೆಗೆ ನೀಟಾಗಿ ಬರೋ ತರ ನೋಡ್ಕೊಳ್ಳಿ। ಹೀಗೆ ಜೋಡಿಸ್ಕೊಂಡು ನಾನು ಎಕ್ಸ್ಟ್ರಾ ಒಂದು 6 ಇಂಚ್ ಅಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂತಾ ಇದೀನಿ।
बाडी पार्ट के मेन क्लॉथ कट मेवल स्वल्प एक्स्ट्रा कट मीनि फ्रंट अल स्वल्प डिसाइन मे एर पीस रीति कट मेले सैड गिटू नेक्स्ट ना बाटम कट मोड़ बाडी पार्ट कटमी मिक्कीरो क्लॉथ डबल फोल्ड अल्ली रीति हाकी ना कोन शेप के हाको बेको कोन शेप के हाकोंड मेले ना आलरेडी कट मार्कोंडिरो बाडी पार्ट अन्नु तगोंडु इदर मेले ई रीति जोड्सिकोळ्ळि एल्लिगे बरुत्तो अल्लिगे जोड्सिकोंडु मार्क अन्नु हाकोळ्ळि हीगे मार्क हाकोंड मेले ई एरडु साइडु कूड सेम लेंथ अन्नोदु इरबेकु ಒಂದಸಲ ಚೆಕ್ ಮಾಡ್ಕೊಳ್ಳೋಣ ಇದು ಸೇಮ್ ಅನ್ನೋದು ಇದೆ ಸೆಂಟರಲ್ಲೂ ಸೇಮ್ ಲೆಂತ್ ಗೆ ಮಾರ್ಕ್ ಅನ್ನು ಹಾಕೊಂಡು ಈ ಮಾರ್ಕ್ ಗಳನ್ನು ಸೇರಿಸ್ಕೊಳ್ಳಿ ಹೀಗೆ ಸೇರಿಸ್ಕೊಂಡು ಒಂದಸಲ ಚೆಕ್ ಮಾಡ್ಕೊಳ್ಳೋಣ ಇದು ರೌಂಡಿಂಗ್ ಎಷ್ಟು ಇದೆ ಅಂತ ಇದೀಗ ಕರೆಕ್ಟ್ ಆಗಿದೆ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ कट मेले नेक्स्ट ना लेंथ ना कट मोड़ सैड नोड़ी लेंथ जास्ती बरते इन सैड कड़मे बरते कड़मे कड़े ना क्लाथ ना जॉइन मोलोण यह कड़े लेंथ एस्ट मोदल के चेक मोड़ी कड़े लेंथ बंद बिट्टू 35 इंच इदे राउंड फुल कूड़ा नानु 35 इंच के मार्क अन्नु हाकोंता इदीनि राउंड फुल कूड़ा 35 इंच के मार्क अन्नु हाकोंडु अष्टक्के कट माड्कोळ्ळोण 35 इंच के राउंड आगि रीति मार्क अन्नु हाकोंडिदीनि मेले इंद 35 इंच के लेंथ अन्नु ई रीति मार्क माड्कोंडु ई अष्टक्के नावु कट माड्कोळ्ळोण कट मेले के पीस क्लाथ शार्टेज आकड़े मिक्कीरो पीस ना जॉइन मोलोण इन रीति मेले एस्ट बो जोड़को रीति ಈ ರೀತಿ ಕ್ಲಾತ್ ಅನ್ನು ಇದರ ಕೆಳಗಡೆಗೆ ಬರೋ ತರ ಜೋಡಿಸ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಇಂಚ್ ಅಷ್ಟು ಎಕ್ಸ್ಟ್ರಾ ಬಿಟ್ಟು ಜೋಡಿಸ್ಕೊಳ್ಳಿ ಹೀಗೆ ಜೋಡಿಸ್ಕೊಂಡು ಈಗ ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ कटिंग ಮಾಡ್ಕೊಂಡ್ರೆ ಲೈನಿಂಗ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ನಾವು ಮೇನ್ ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳೋಣ ಮೇನ್ ಕ್ಲಾತ್ ಅನ್ನು ಸ್ಯಾರಿ ನಾವು ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಆ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದು ನಾಲ್ಕು ಫೋಲ್ಡ್ ಅಲ್ಲಿ ಇದೆ ಸ್ಯಾರಿ ಬಂದ್ಬಿಟ್ಟು ನಾಲ್ಕು ಫೋಲ್ಡ್ ಅಲ್ಲಿ ಇದೆ ಈಗ ಇದನ್ನ ನಾವು ಕೋನ್ ಶೇಪ್ ಗೆ ಹಾಕೋಬೇಕು ಕೋನ್ ಶೇಪ್ ಗೆ ಹಾಕೊಂಡಾಗ ಇದು ಕೂಡ 8 ಫೋಲ್ಡ್ ಆಗುತ್ತೆ ನಾಲ್ಕು ಫೋಲ್ಡ್ ಇರೋದು 8 ಫೋಲ್ಡ್ ಆಗುತ್ತೆ ಮೊದಲಿಗೆ ಇದನ್ನ ಕೋನ್ ಶೇಪ್ ಗೆ ಹಾಕೊಳ್ಳೋಣ ಕೋನ್ ಶೇಪ್ ಗೆ ಈ ರೀತಿ ಹಾಕೊಂಡು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಲೈನಿಂಗ್ ಅನ್ನು ಇದರ ಮೇಲೆ ಜೋಡಿಸ್ಕೊಳ್ಳೋಣ ಲೈನಿಂಗ್ ಅನ್ನು ನಾವು ನಾಲ್ಕು ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡಿ ಕಟ್ ಮಾಡಿದೀವಲ್ಲ ಇದನ್ನ ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈಗ ಇದು ಕೂಡ 8 ಫೋಲ್ಡ್ ಅನ್ನೋದು ಆಗುತ್ತೆ
ಹೀಗೆ ಫೋಲ್ಡ್ ಮಾಡ್ಕೊಂಡು ಇದನ್ನ ಇದರ ಮೇಲೆ ಜೋಡಿಸ್ಕೊಳ್ಳೋಣ. ಈ ರೀತಿ ಜೋಡಿಸ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಜೋಡಿಸ್ಕೊಂಡು ಮೇನ್ ಸಾತನ ಕೂಡ ಕಟ್ ಮಾಡ್ಕೊಳ್ಳೋಣ. ಸೇಮ್ ಲೆಂತ್ ಗೆ ನಾನು ಕಟ್ ಮಾಡ್ತಾ ಇದ್ದೀನಿ. ನಾವು ಇದನ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ 1 ಇಂಚು ಕಡಿಮೆ ಆಗುತ್ತೆ. ಇದನ್ನ ನಾವು ಪಿಕೋ ಮಾಡ್ಕೊಂಡಾಗ ಸೇಮ್ ಲೆಂತ್ ಇರುತ್ತೆ. ಸೊ ಸೇಮ್ ಲೆಂತ್ ಗೆ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡ್ಕೋಬಹುದು. ನಾನು ನೋಡಿ ಈ ಕ್ಲಾತ್ ಇಲ್ಲಿಗೆ ಇರೋದ್ರಿಂದ ಇಷ್ಟಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಇದರ ಲೆಂತ್ ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೊಂಚೂರು ಕಟ್ ಮಾಡ್ಕೋಬಹುದು, ಇಲ್ಲ ನಮ್ಗೆ ಜಾಸ್ತಿ ಬೇಕು ಅಂದ್ರೆ ಇಲ್ಲಿ ಪ್ಯಾಚ್ ಹಾಕ್ಬೇಕಾಗುತ್ತೆ. ಸೊ ನಾನು ಪೀಸ್ ಯಾವುದು ಅಟ್ಯಾಚ್ ಮಾಡ್ತೀರಾ ಹಾಗೆ ಬರೋ ತರ ಕಟ್ ಮಾಡ್ತಾ ಇದ್ದೀನಿ. ಈಗ ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ಕೊಂಡ್ರೆ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಸ್ಟಿಚಿಂಗ್ ಮಾಡ್ಕೋಬೇಕು ನೋಡೋಣ. ಮೊದಲಿಗೆ ಫ್ರಂಟ್ ಪಾರ್ಟ್ ಅನ್ನ ನೋಡಿ, ಈ ರೀತಿ ಒಂದೊಂದು ಇಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೋ. 1 ಇಂಚಷ್ಟು ಅಂದರೆ ಅರ್ಧರ್ಧ ಇಂಚಿಗೆ ನಾವು ಫೋಲ್ಡ್ ಮಾಡಿಕೊಂಡಾಗ 1 ಇಂಚ್ ಆಗುತ್ತೆ ಅಲ್ವಾ. ಈ ಡಬಲ್ ಫೋಲ್ಡಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಪ್ರಿಲ್ಸನ್ನು ಇಟ್ಕೊತಾ ಇದ್ದೀನಿ ಸೆಂಟರ್ಗೆ, ಫ್ರಂಟ್ ಸೈಡು ಬರೋ ಥರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ 9 ಪ್ಲೇಟ್ಸನ್ನು ನಾನು ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ. ನಿಮಗೆ ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡ ಸೈಜ್ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ನಾನು ಸ್ಮಾಲ್ ಸ್ಮಾಲ್ ಪ್ಲೇಟ್ಸನ್ನು 9 ಪ್ಲೇಟ್ಸನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಹೀಗೆ ನೋಡಿ ಕಾಣಿಸ್ತಾ ಇದೆಯಲ್ವ, ಈ ರೀತಿ ಒಂದ್ರ ಪಕ್ಕದಲ್ಲಿ ಒಂದು ಬರಬೇಕು. ಆ ರೀತಿ ಒಂದು ಪ್ರಿಲ್ಸ್ಗೂ ಇನ್ನೊಂದು ಪ್ರಿಲ್ಸ್ಗೂ 1.5 ಇಂಚಷ್ಟು ಗ್ಯಾಪನ್ನು ಕೊಡಿ, ಸಾಕಾಗುತ್ತೆ. ಸ್ಟಿಚ್ಚು ಕಾಣಿಸ್ಬಾರ್ದು, ಒಂದಕ್ಕೆ ಹಾಕಿರೋ ಸ್ಟಿಚ್ಚು ಇನ್ನೊಂದ್ರ ಮೇಲೆ ಬರಬೇಕು, ಕಾಣಿಸ್ತೀರಾ. ಆ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬರಬೇಕು. ಹೀಗೆ ನಾನು 9 ಪ್ಲೇಟ್ಸನ್ನು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ಮೇಲೆ ಈಗ ನಾವು ಇದರ ಮೇಲೆ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಜೋಡಿಸ್ಕೊಳ್ಳಿ. ಈ ಪ್ಲೇಟ್ಸ್ ಅನ್ನೋದು ಸೆಂಟರ್ಗೆ ಬರೋ ಥರ ನಾನು ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಹೀಗೆ ಜೋಡಿಸ್ಕೊಂಡು ಒಂದೊಂದು ಪಿನ್ಸನ್ನು ಹಾಕ್ಕೊಳ್ಳಿ, ಅದು ಆ ಕಡೆ ಈ ಕಡೆ ಮೂವ್ ಆಗದಿರ ಇರುತ್ತೆ. ಹೀಗೆ ಪಿನ್ಸನ್ನು ಹಾಕ್ಕೊಂಡು ಈಗ ನೆಕ್ಕನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 1/2 ಇಂಚು ಮಾರ್ಜಿನನ್ನು ಬಿಟ್ಟು ನೆಕ್ಕನ್ನು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡು ಈ ಪ್ಲೇಟ್ಸ್ ಅನ್ನೋದು ಎಲ್ಲ ಒಂದೇ ಸೈಡ್ಗೆ ನೀಟಾಗಿ ಬರೋ ಥರ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡ್ಮೇಲೆ ನೆಕ್ ಹತ್ರ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ನಾನು ಸ್ಲೀವ್ಲೆಸ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಹಾರ್ಮೋಲ್ ಕೂಡ ಒಂದೇ ಸಲ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಹಾರ್ಮೋಲ್ ಸೈಡು ಕೂಡ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಎರಡು ಸೈಡು ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಈ ರೀತಿ ಲೈನಿಂಗ್ ಯಾವ ಸೈಜ್ ಇದೆಯೋ ಆ ಸೈಜ್ಗೆ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ಸನ್ನು ಇಟ್ಕೋಬೇಕು. ಕಟ್ಸನ್ನು ಇಟ್ಬಿಟ್ಟು ಈಗ ಇದನ್ನು ನಾವು ಟರ್ನ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊಳ್ಳೋಣ. ನೆಕ್ಕು, ಹಾರ್ಮೋಲು, ಸೈಡ್ಸಲ್ಲಿ ಎಲ್ಲ ಕಡೆಗೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಟರ್ನ್ ಮಾಡಿಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಮೊದಲಿಗೆ ನೆಕ್ಕನ್ನು ಹಾರ್ಮೋಲನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಂತರ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸಿ ಸೈಡ್ಸ್ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಫ್ರಂಟ್ ಪಾರ್ಟು ಕಂಪ್ಲೀಟ್ ಆಗುತ್ತೆ. ಹಾಗೆ ಕಂಟಿನ್ಯೂಸ್ ಆಗಿ ಈ ರೀತಿ ಹಾರ್ಮೋಲನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಇದರ ಕಟಿಂಗ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು, ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವೀಗ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟು ಕೂಡ ಸೇಮ್ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಪ್ರಿಲ್ಸ್ ಏನೂ ಇಡ್ತಾ ಇಲ್ಲ, ನಾರ್ಮಲಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಹಾರ್ಮೋಲನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ಕಟ್ಸನ್ನು ಇಟ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ಬ್ಯಾಕ್ ಸೈಡ್ಗೆ ಮತ್ತೆ ಅದಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವು ನಾರ್ಮಲಾಗಿ ಯಾವಾಗ ಯಾವ ರೀತಿ ಸ್ಟಿಚ್ ಮಾಡ್ತೀವೋ
आ रीति इदन्न स्टिच माड्कोंड्रे साकागुत्ते। टर्न माड्कोंडु मत्ते इदन्न स्टिच माड्कोंड्रे इदु कंप्लीट आगुत्ते। ಈಗ ನಾವು ಶೋಲ್ಡರ್ಸ್ ಅನ್ನು ಜಾಯಿನ್ ಮಾಡ್ಕೊಳ್ಳೋಣ। ಎರಡಕ್ಕೂ ಸೇರಿಸಿ ಶೋಲ್ಡರ್ಸ್ ಅನ್ನು ಡಬಲ್ ಸ್ಟಿಚ್ ಮಾಡ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ। ಶೋಲ್ಡರ್ಸ್ ಅನ್ನು ಜಾಯಿನ್ ಮಾಡ್ಕೊಂಡ್ರೆ ಬಾಡಿ ಪಾರ್ಟ್ ಅನ್ನೋದು ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ। ಇದಕ್ಕೆ ಒಂದು ಸೈಡ್ ಗೆ ನಾವು ಫಿಟ್ಟಿಂಗ್ ಮಾಡ್ತೀವಲ್ಲ ಆ ಕಡೆಗೆ ಒಂದು ಸೈಡ್ ಮಾತ್ರ ಸಿಂಗಲ್ ಸ್ಟಿಚ್ ಅನ್ನು ಹಾಕೊಂಡು ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ। ಈ ಎಡ್ಜ್ಗೆ ಒಂದೇ ಒಂದು ಸ್ಟಿಚ್ ಅನ್ನು ಹಾಕೊಳ್ಳಿ, ಒಂದು ಸೈಡ್ಗೆ ಮಾತ್ರ ಸ್ಟಿಚ್ ಮಾಡಿಬಿಟ್ಟು ಈಗ ಇದನ್ನು ನಾವು ಸೈಡ್ಗೆ ಇಟ್ಕೊಂಡು ಬಾಟಮ್ ಅನ್ನು ಸ್ಟಿಚ್ ಮಾಡ್ಕೊಳ್ಳೋಣ। ನೋಡಿ ಒಂದು ಸೈಡ್ಗೆ ಮಾತ್ರ ಸ್ಟಿಚ್ ಹಾಕಿದ್ದೀನಿ। ನೆಕ್ಸ್ಟ್ ಬಾಟಮ್ ಅಲ್ಲಿ ಲೈನಿಂಗ್ ಅನ್ನು ತಗೊಂಡು ಲೈನಿಂಗ್ಗೆ ಪೀಸ್ ಜಾಯಿನ್ ಮಾಡಬೇಕಲ್ಲ, ಈ ಪೀಸ್ ಅನ್ನು ಈ ರೀತಿ ಜಾಯಿನ್ ಮಾಡಿಕೊಂಡು ಬಾಟಮ್ ಅಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ। ನಾನು ಆಲ್ರೆಡಿ ಅದನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ। ನೆಕ್ಸ್ಟು ಲೈನಿಂಗ್ ಮೈನ್ ಕ್ಲಾತ್ಗೂ ಕೂಡ ನಾನು ಪಿಕೋ ಮಾಡಿದ್ದೀನಿ ಒಂದು ಸೈಡ್ಗೆ, ಅದರಲ್ಲಿ ಎರಡು ಪೀಸ್ ಇರುತ್ತಲ್ವ, ಎರಡು ಪೀಸನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ। ಹೀಗೆ ಜಾಯಿನ್ ಮಾಡಿದ್ಮೇಲೆ ಈಗ ಈ ಲೈನಿಂಗನ್ನು ಮೈನ್ ಕ್ಲಾತನ್ನು ಸೇರಿಸಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ। ಎರಡಕ್ಕೂ ಸೇರಿಸ್ಕೊಂಡು ಸೊಂಟದ ಹತ್ರ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ। ಎರಡನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದನ್ನು ನೆಕ್ಸ್ಟ್ ನಾವು ಬಾಡಿ ಪಾರ್ಟನ್ನ ಬಾಟಮನ್ನು ಸೇರಿಸಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ। ಇಲ್ಲಿ ನಾವು ಸಿಂಗಲ್ ಸ್ಟಿಚ್ ಹಾಕಿದ್ರೆ ಸಾಕಾಗುತ್ತೆ, ಅಟ್ಯಾಚ್ ಮಾಡಬೇಕಾದ್ರೆ ಮತ್ತೆ ಸ್ಟಿಚ್ ಮಾಡ್ತೀವಲ್ಲ, ಅಟ್ಯಾಚ್ ಮಾಡೋವಾಗ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ। ಈಗ ಜಸ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊತ ಇದ್ದೀನಿ। ಹೀಗೆ ಎರಡನ್ನು ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಬಾಡಿ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ। ಬಾಡಿ ಪಾರ್ಟನ್ನು ತಗೊಂಡು ಇದಕ್ಕೆ ಜೋಡಿಸ್ಕೊಳ್ಳಿ। ಮೇನ್ ಕ್ಲಾತ್ ಇರೋವಂಥದ್ದು ಎರಡು ಕೂಡ ಒಳಗಡೆಗೆ ಇಟ್ಕೊಂಡು ಲೈನಿಂಗ್ ಇರೋದು ಆಚೆ ಕಡೆಗೆ ಬರಬೇಕು, ಆ ರೀತಿ ಜೋಡಿಸ್ಕೊಂಡು ಈ ರೀತಿ ಅಟ್ಯಾಚನ್ನು ಮಾಡ್ಕೊಳ್ಳಿ। ಅರ್ಧ ಇಂಚು ಮಾರ್ಜಿನನ್ನು ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ। ನಿಮಗೆ ಬಾಟಮ್ ಏನಾದರೂ ಎಕ್ಸ್ಟ್ರಾ ಇದೆ ಅಂದರೆ ಅಲ್ಲಲ್ಲಿ ಪ್ರಿಲ್ಸನ್ನು ಇಟ್ಕೋಬೋದು, ಪ್ರಾಬ್ಲಮ್ ಏನೂ ಇಲ್ಲ। ಹೀಗೆ ಇಟ್ಕೊಳ್ತಾ ಇದನ್ನು ಅಟ್ಯಾಚ್ ಮಾಡಿಕೊಂಡು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ। ಒಂದು ಸಲ ಅಟ್ಯಾಚ್ ಮಾಡಿ ಸ್ಟಿಚ್ ಹಾಕಿದ್ಮೇಲೆ ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ। ಹೀಗೆ ಅಟ್ಯಾಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ, ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ। ಹೀಗೆ ಸ್ಟಿಚ್ ಮಾಡಿಕೊಂಡ್ಮೇಲೆ ಈಗ ನಾವು ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ। ಒಂದು ಸೈಡ್ಗೆ ಎಡ್ಜಲ್ಲಿ ಆಲ್ರೆಡಿ ಸ್ಟಿಚ್ ಹಾಕಿದ್ದೀವಲ್ಲ, ಈಗ ಇನ್ನೊಂದು ಸೈಡ್ಗೂ ಕೂಡ ಎಡ್ಜಿಗೇ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ। ಎಡ್ಜ್ಗೆ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಕೆಳಗಡೆ ಬಾಟಮನ್ನು ಕೂಡ ಹಾಗೆ ಕಂಟಿನ್ಯೂಸ್ ಆಗಿ ನಾನು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ। ಅದಕ್ಕೂ ಕೂಡ ನಾಲ್ಕು ಲೇಯರ್ಸ್ ಇದೆ ಇರುತ್ತೆ, ಅಂದರೆ ಲೈನಿಂಗು ಮೇನ್ ಕ್ಲಾತು ನೋಡಿ ಈ ರೀತಿ ನಾಲ್ಕು ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಎಡ್ಜ್ವರೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ಳಿ। ಕೊನೆವರೆಗೂ ಕೂಡ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಮಾರ್ಜಿನ್ 2 ಇಂಚಸ್ ಬಿಟ್ಟಿದ್ವಲ್ಲ, ಆ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ। ಹೀಗೆ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಎಡ್ಜ್ವರೆಗೂ। ಹೀಗೆ ಸ್ಟಿಚ್ ಮಾಡಿಕೊಂಡ್ಮೇಲೆ ಈಗ 2 ಇಂಚ್ ಮಾರ್ಜಿನ್ ಇರೋದನ್ನು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ। ಮಾರ್ಜಿನು ಜಸ್ಟ್ ಬಾಡಿ ಪಾರ್ಟಿಗೆ ಮಾತ್ರ ಬಿಡಬೇಕು, ಬಾಟಮ್ಗೆ ಅವಶ್ಯಕತೆ ಇರೋದಿಲ್ಲ. ಇದನ್ನು ಹೀಗೆ ಕಂಟಿನ್ಯೂಸ್ ಆಗಿ ಎಡ್ಜಲ್ಲಿ ನಾನು ಇನ್ನೂ ಒಂದು ಸ್ಟಿಚ್ಚನ್ನು ಕೆಳಗಡೆವರೆಗೂ ಹಾಕ್ತಾ ಇದ್ದೀನಿ, ಆಗ ಡಬಲ್ ಸ್ಟಿಚ್ ಆಗುತ್ತೆ ಇಲ್ಲಿ ಕೂಡ। ಹೀಗೆ ಎಡ್ಜ್ವರೆಗೂ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಎಕ್ಸ್ಟ್ರಾ ಸ್ಟಿಚ್ಚಸ್ಸನ್ನು ಹಾಕ್ಕೊಳ್ಳಿ, ಇನ್ನೂ ಒಂದು ಸೈಡ್ಗೂ ಕೂಡ ಸೇಮ್ ಅದೇ ರೀತಿ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ। ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ, ನಮ್ಮ ಲಾಂಗ್ ಗೌನ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗೋಯಿತು। ಇದು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ, ತುಂಬಾ ನೀಟಾಗಿ ಬಂದಿದೆ। ನೀವು ಕೂಡ
ಟ್ರೈ ಮಾಡಿ ಒಂದ್ಸಲ, ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.